ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಎಂ ಕೆ ಎಂ ಬಿಸ್ನೆಸ್ ಕಾರ್ಪೊರೇಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸ್ಮಾಲ್ ವಿಡಿಯೋದಲ್ಲಿ ನಿಮಗೆ ಏನಪ್ಪಾ ಅಂತಂದರೆ, ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕಳ್ಕೊಂಡಿದ್ದರೆ ಅಥವಾ ಎಲ್ಲಾದರೂ ಮಿಸ್ ಮಾಡ್ಕೊಂಡಿದ್ದರೆ ಆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ದು ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ, ಫೋರ್ತ್ ಕಾಪಿ ಅನ್ನು ಯಾವ ಥರ ಆನ್ಲೈನಲ್ಲಿ ಅಪ್ಲೈ ಮಾಡಿಕೊಂಡು ಮಾರ್ಕ್ಸ್ ಕಾರ್ಡನ್ನು ತಿರುಗಾ ಪಡೆಯೋದು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆ್ಯಸ್ ಯೂಶ್ವಲ್, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಅದೇ ರೀತಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗತ್ತೆ. ಅದೇ ರೀತಿ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಬಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಮೋಟಿವೇಶನ್, ಯಾಕಪ್ಪ ಅಂತಂದರೆ ಇನ್ನೂ ಜಾಸ್ತಿ ನಾವು ವಿಡಿಯೋಸ್ ಮಾಡೋದಕ್ಕೆ ನಮಗೂ ಒಂಥರ ಖುಷಿ ಆಗತ್ತೆ. ಸೊ ಅದನ್ನು ಹೇಳ್ತಾ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಈ ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಇದು ಏನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಬೋರ್ಡದು ಇದು ಒಂದು ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ, ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಸೆಕೆಂಡ್, ಥರ್ಡ್, ಫೋರ್ತ್ ಕಾಪಿ ಆ್ಯಂಡ್ ಫೇಲ್ಡ್ ಮಾರ್ಕ್ಸ್ ಕಾರ್ಡ್. ಸೊ ನಾವು ಇದರಲ್ಲಿ ಸೆಕೆಂಡ್ ಕಾಪಿ ಅಪ್ಲೈ ಮಾಡ್ಕೋಬೋದು, ಥರ್ಡ್ ಕಾಪಿ ಅಪ್ಲೈ ಮಾಡ್ಕೋಬೋದು, ಫೋರ್ತ್ ಕಾಪಿ ಕೂಡ ಅಪ್ಲೈ ಮಾಡ್ಕೋಬೋದು. ಅದೇ ರೀತಿ ಫೇಲ್ ಆಗಿರುವಂಥ ಮಾರ್ಕ್ಸ್ ಕಾರ್ಡ್ ಕೂಡ ನಾವು ಇಲ್ಲಿ ಅಪ್ಲೈ ಮಾಡಿಕೊಂಡು ತಗೋಬೋದು. ಸೊ ಇಲ್ಲಿ ಕೆಳಗಡೆ ಕೆಲವೊಂದು ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ಸು ಬೇಕಾಗತ್ತೆ. ಇಲ್ಲಿ ನೋಡಿ ಕೊಟ್ಟಿದ್ದಾನೆ, ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ನಕಲು ಇಲ್ಲಿ ಹಾಕಿದ್ಬಿಟ್ಟು ಏನಾಕಿದ್ದಾನೆ, ಎಸ್ ಎಲ್ ಸಿ ಪರೀಕ್ಷೆಯ ನಕಲು, ದ್ವಿತೀಯ, ತೃತೀಯ ಮತ್ತು ನಾಲ್ಕನೇ ಪ್ರತಿ ಅಂಕಪಟ್ಟಿಯನ್ನು ಅನುತ್ತರಣ ಅಂಕಪಟ್ಟಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಈ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯ ದ್ವಿತೀಯ, ತೃತೀಯ ಮತ್ತು ನಾಲ್ಕನೇ ಪ್ರತಿ ಅಂಕಪಟ್ಟಿ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮುನ್ನ ಈ ಕೆಳಕಂಡ ದಾಖಲೆಗಳನ್ನು 500 KB ಇಂದ 1 MB ರೊಳಗೆ PDF ಮಾದರಿಯಲ್ಲಿ ಸ್ಕ್ಯಾನ್ ಮಾಡಿಟ್ಟುಕೊಂಡು ಅಪ್ಲೋಡ್ ಮಾಡುವುದು. ಅಭ್ಯರ್ಥಿಯು ಕಾರ್ಯದರ್ಶಿಗಳು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಡ್ಯಾಶ್ ಡ್ಯಾಶ್ ವಿಭಾಗರವರಿಗೆ ಬರೆದಿರುವ ಅರ್ಜಿ. ಸೊ ಇದು ಎಸ್ ಎಸ್ ಎಲ್ ಸಿ ದ್ವಿತೀಯ, ತೃತೀಯ, ನಾಲ್ಕನೇ ಪ್ರತಿ ಅಂಕಪಟ್ಟಿಯನ್ನು ಅನುತ್ತೀರ್ಣ ಅಂಕಪಟ್ಟಿಯ ಅರ್ಜಿ ನಮೂನೆ. ಸೊ ಇದನ್ನು ಏನು ಮಾಡಬೇಕು, ನೀವು ಫಿಲ್ಅಪ್ ಮಾಡಿಕೊಂಡು ನಿಮ್ಮ ಅಂತಂದರೆ ಇದು ಆ್ಯಕ್ಚುಲಿ ಪ್ರಿಂಟೆಡ್ ಇದರಲ್ಲೇ ಸಿಗುತ್ತೆ ನಿಮಗೆ, ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಗ್ಲೀಷಲ್ಲಿ ಸಿಗುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕನ್ನಡದಲ್ಲಿ ಸಿಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ವಿಭಾಗದ ಹೆಸರು ಬರಿಬೇಕು. ಅವನು ಕೊಟ್ಟಿದ್ದಾನೆ ಇಲ್ಲಿ ಕಾರ್ಯದರ್ಶಿಗಳು ಕರ್ನಾಟಕ ಪರೀಕ್ಷಾ, ಇಲ್ಲಿ ವಿಭಾಗನ ಬರಿಬೇಕಾಗುತ್ತೆ, ಅಂತಂದರೆ ಡಿವಿಷನ್ ಬರಿಬೇಕಾಗುತ್ತೆ. ನಿಮ್ಮ ಯಾವ ಡಿವಿಷನ್ನು ಆ ಡಿವಿಷನನ್ನು ಬರೆದ್ಬಿಟ್ಟು ಇಲ್ಲಿ ಹಿಮೇಲ್ ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಡ್ಯಾಶ್ ಡ್ಯಾಶ್ ನಿಮ್ಮ ಹೆಸರನ್ನು ಹಾಕಿ. ಅದೇ ರೀತಿ ನಾನು ಡ್ಯಾಶ್ ಡ್ಯಾಶ್ನೇ ಶೈಕ್ಷಣಿಕ ವರ್ಷ. ಸೊ ನೀವು ಯಾವ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ನೋಂದಾಯಿಸಿದ್ದು ಡ್ಯಾಶ್ ಡ್ಯಾಶಿಂದ ಡ್ಯಾಶ್ ಡ್ಯಾಶ್ ವರ್ಷದ ತಿಂಗಳಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ, ಅಂದರೆ ಇಲ್ಲಿ ಡೇಟ್ ಹಾಕಿ 2010 ಮಾರ್ಚ್ ಈ ಥರ. ನೀವು ಯಾವಾಗ ಪಾಸ್ ಆಗಿರ್ತೀರಲ್ಲ, ಪಾಸ್ ಅಥವಾ ಫೇಲ್ ಆಗಿರುವಂಥ ವರ್ಷನ ಮತ್ತು ತಿಂಗಳನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಸದ್ಯ ನನಗೆ ಡ್ಯಾಶ್ ಡ್ಯಾಶ್ ಅಂತ ಯಾವ ಕಾರಣಕ್ಕಾಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಅಂಕಪಟ್ಟಿ, ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಡ್ಯಾಶ್ ಡ್ಯಾಶ್ ಅಂಕಪಟ್ಟಿ ನೀಡಬೇಕೆಂದು ಈ ಮೂಲಕ ಕೋರಿಕೊಳ್ಳುತ್ತೇನೆ. ಯಾವುದಕ್ಕೋಸ್ಕರ ಅಂತ ನೀವಿಲ್ಲಿ ರೀಸನ್ ಕೊಡಬೇಕಾಗತ್ತೆ. ಇಲ್ಲಿ ನಿಮ್ಮ ಹೆಸರು ಕಂಪ್ಲೀಟಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರನೇ ಬೇಕು. ನೋಂದಣಿ ಸಂಖ್ಯೆ, ರಿಜಿಸ್ಟ್ರೇಷನ್ ನಂಬರ್, ತಂದೆಯ ಹೆಸರು, ತಾಯಿಯ ಹೆಸರು, ಜನ್ಮ ದಿನಾಂಕ, ಉತ್ತೀರ್ಣಗೊಂಡ ವರ್ಷ ಮತ್ತು ತಿಂಗಳು. ಅದೇ ರೀತಿ ಕನ್ನಡ ಮೀಡಿಯಮ್ಮ, ಇಂಗ್ಲೀಷ್ ಮೀಡಿಯಮ್ಮ, ಮತ್ತು ನೀವು ಎಸ್ ಎಲ್ ಸಿ ಯಾವ ಸ್ಕೂಲಲ್ಲಿ ಓದಿರ್ತೀರ ಆ ಸ್ಕೂಲ್ ಡೀಟೇಲ್ಸ್ ಇಲ್ಲಿ ಬೇಕಾಗತ್ತೆ. ನಿಮ್ಮ ಅಡ್ರೆಸ್ ಬೇಕಾಗತ್ತೆ, ಮತ್ತು ನಿಮ್ಮ ಮೊಬೈಲ್ ನಂಬರ್, ಸ್ಥಳ ಹಾಕಿ ದಿನಾಂಕ ಹಾಕಿ ನಿಮ್ಮ ಸೈನ್ ಮಾಡಿ, ಮತ್ತು ಅಭ್ಯರ್ಥಿಯ ಹೆಸರು ಕೂಡ ನೀವು ಇಲ್ಲಿ ಕೆಳಗಡೆ
ಬರಿಬೇಕಾಗತ್ತೆ. ಸೊ ಆ ಫಾರ್ಮ್ಯಾಟನ್ನು ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಅಪಿಡಿಯೋಟ್, ಅಪಿಡಿಯೋಟ್ ಕೂಡ ನಿಮಗೆ ಬೇಕಾಗತ್ತೆ. ಅದೊಂದು ಫಾರ್ಮ್ಯಾಟ್ ಆದರೆ ನೆಕ್ಸ್ಟ್ ಅಪಿಡಿಯೋಟ್, ಅಪಿಡಿಯೋಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ನೇಮ್. ಇದು ಆ್ಯಕ್ಚುಲಿ ಒಂದು ಏನಪ್ಪ ಅಂತಂದರೆ ನೀವು ಒಂದು ಬಾಂಡ್ ಪೇಪರ್ ಬರೋದಲ್ಲ, ಸೊ ಬಾಂಡ್ ಪೇಪರನ್ನು ತೊಗೋಬೇಕಾಗತ್ತೆ. ಬಾಂಡ್ ಪೇಪರ್ ತೊಗೊಂಡು ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ನೇಮ್ ಇರಬೇಕು, ಸೆಕೆಂಡ್ ಪಾರ್ಟಿ ಸೆಕ್ರೆಟರಿ, ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಯಾವ ಡಿವಿಷನ್ ಅಂತ ಹಾಕ್ಬಿಟ್ಟು ನೀವು ಆ ಪೇಪರನ್ನು ತೊಗೋಬೇಕಾಗತ್ತೆ. ಕೆಳಗಡೆ ಇದನ್ನು ಪ್ರಿಂಟ್ ಹಾಕ್ಸ್ಬೇಕಾಗತ್ತೆ. ನೀವು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, 20 ರುಪೀಸ್ದು ನೀವು ಬಾಂಡ್ ಪೇಪರನ್ನು ತೊಗೋಬೇಕಾಗತ್ತೆ. ಕೆಳಗಡೆ ಏನು ಕೊಟ್ಟಿದ್ದಾನೆ ವಿದ್ಯಾರ್ಥಿ, ಇಲ್ಲಿ ಕಂಪ್ಲೀಟಾಗಿ ಹೆಸರು ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ತಂದೆ ಹೆಸರು, ಗ್ರಾಮದ ಹೆಸರು, ಪೋಸ್ಟ್ ಆಫೀಸ್, ತಾಲೂಕು, ಜಿಲ್ಲೆ, ಪಿನ್ ಕೋಡ್. ನೆಕ್ಸ್ಟ್ ಇಲ್ಲಿ ಮತ್ತೆ ನಿಮ್ಮ ಹೆಸರು, ಆದ ನಾನು ಡ್ಯಾಶ್ ಡ್ಯಾಶ್ ಶೈಕ್ಷಣಿಕ ವರ್ಷದಲ್ಲಿ, ಇಲ್ಲಿ ಶೈಕ್ಷಣಿಕ ವರ್ಷ ಹಾಕಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಶಾಲೆಯ ಹೆಸರು ಮತ್ತು ವಿಳಾಸ ಹಾಕಬೇಕಾಗಿತ್ತು, ಹಾಕಬೇಕಾಗತ್ತೆ. ಮತ್ತು ಎಸ್ ಎಲ್ ಸಿ ಪರೀಕ್ಷೆ ಬರೆದಿದ್ದು ಯಾವ ವರ್ಷ ಮತ್ತು ತಿಂಗಳು ಹಾಕಬೇಕಾಗತ್ತೆ. ಅದಾಗಲಿ, ನೋಂದಣಿ ಸಂಖ್ಯೆ ಅಂತಂದರೆ ಇದನ್ನು ಹಾಕಬೇಕಾಗತ್ತೆ. ನೀವು ಇದನ್ನು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಕಂಪ್ಲೀಟಾಗಿ ಅಪಿಡವಿಟನ್ನು ಮಾಡಿಸ್ಬೇಕಾಗತ್ತೆ. ಮಾಡಿಸ್ಬಿಟ್ಟು ನೆಕ್ಸ್ಟು ಇಲ್ಲಿ ನಿಮ್ಮ ಮತ್ತೆ ಏನು ಕೇಳಿದ್ದಾನೆ, ಆಧಾರ್ ಕಾರ್ಡ್ ಕೇಳಿದ್ದಾನೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಮೂಲ ಅಂಕಪಟ್ಟಿಯ ಪ್ರತಿ ಇದ್ದಾಳೆ, ಅದರದ್ದೇನಾದರೂ ಜೆರಾಕ್ಸ್ ಇತ್ತಂದರೆ ಆ ಜೆರಾಕ್ಸ್ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಇಷ್ಟು ಸೆಕೆಂಡ್ ಮತ್ತು ಥರ್ಡ್, ಸೆಕೆಂಡ್ ಥರ್ಡ್ ಮತ್ತು ಫೋರ್ತನ್ನು ಪಡೆಯೋದಕ್ಕೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಅನುತ್ತೀರ್ಣರಾಗಿದ್ದರೆ ಅವ್ರಿಗೆ ಒಂದು ಫಾರ್ಮ್ಯಾಟ್ ಇದೆ, ಸೇಮ್ ಫಾರ್ಮ್ಯಾಟ್ ಬರುತ್ತೆ. ಅದೇ ರೀತಿ ಆಧಾರ್ ಕಾರ್ಡ್ ಕಾಪಿ, ಇದಷ್ಟು ಬೇಕಾಗುತ್ತೆ. ಇದಷ್ಟು ರೆಡಿ ಮಾಡಿಕೊಂಡು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಇದೇ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ತಿರ್ಗಾ ಮತ್ತೆ ಅದೇ ಕೇಳುತ್ತೆ, ಕೆಳಗಡೆ ಬಂದು ಐ ಹ್ಯಾವ್ ರೀಡ್ ದ ಅಬೋವ್ ಇನ್ಸ್ಟ್ರಕ್ಷನ್ ಅಂತ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಕೊಡಿ. ಅವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸರ್ವಿಸನ್ನು ಸೆಲೆಕ್ಟ್ ಮಾಡ್ಕೊಡಿ. ಸೆಕೆಂಡ್ ಕಾಪಿ ಬೇಕಾ, ಥರ್ಡ್ ಕಾಪಿ ಬೇಕಾ, ಫೋರ್ತ್ ಕಾಪಿ ಬೇಕಾ, ಅಥವಾ ಫೇರ್ಡ್ ಮಾಸ್ಟರ್ ಬೇಕಾ. ಸೆಕೆಂಡ್ ಕಾಪಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜನ್ರಲ್ ಸರ್ವಿಸ್ ಮತ್ತು ಸ್ಪೆಷಲ್ ಸರ್ವಿಸ್. ಜನ್ರಲ್ ಸರ್ವಿಸ್ ಅಂದರೆ ಏನಪ್ಪ ಅಂತಂದರೆ ಆಲ್ಮೋಸ್ಟ್ 1 ಮಂತ್ ಟೈಮ್ ತೊಗೊಳ್ತಾರೆ. ಸ್ಪೆಷಲ್ ಸರ್ವಿಸಪ್ಪ ಅಂತಂದರೆ 3 ಅಥವಾ 1 ವೀಕ್ ಅಂತ ನಾವು ತಿಳ್ಕೊಬೋದು. ಇಲ್ಲ ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಜನ್ರಲ್ ಸರ್ವಿಸಲ್ಲಿ ನಾವು ಪೇಮೆಂಟ್ ಮಾಡಬೇಕಾಗಿರೋದು 875 ರುಪೀಸ್, ಅವರು ತೊಗೊಳ್ತಾರೆ 30 ವರ್ಕಿಂಗ್ ಡೇಸಲ್ಲಿ ನಿಮಗೆ ಮಾಸ್ಕರ್ ಸಿಗುತ್ತೆ. ಅದೇ ರೀತಿ ಸ್ಪೆಷಲ್ ಸರ್ವಿಸಲ್ಲಿ 1750 ರೂಪಾಯಿ ನಾವು ಪೇ ಮಾಡಬೇಕಾಗತ್ತೆ. 5 ದಿವಸದಲ್ಲಿ ಅವರು ನಿಮಗೆ ಮಾರ್ಕ್ಸ್ ಕಾರ್ಡ್ ಕಳಿಸ್ತಾರೆ. ಸೊ ಇವಾಗ ಜನ್ರಲ್ ಸರ್ವಿಸನ್ನು ನೋಡೋಣ. ಇಲ್ಲಿ ಏನೇನು ಕೇಳುತ್ತೆ, ಅಪ್ಲಿಕೇಶನ್ ಡೀಟೇಲ್ಸಲ್ಲಿ ಕಂಪ್ಲೀಟಾಗಿ ನೋಡಿ. ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಕ್ಯಾಂಡಿಡೇಟ್ ನೇಮ್ ಕೇಳುತ್ತೆ, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಅದೇ ರೀತಿ ಪಾಸಿಂಗ್ ಅಂತಂದರೆ ಮಂತ್, ಪಾಸಿಂಗ್ ಮಂತ್ ಕೇಳುತ್ತೆ, ಅದೇ ರೀತಿ ಏರೋ ಪಾಸಿಂಗ್ ಪಾಸ್ ಆದಂಥ ವರ್ಷ ಕೇಳುತ್ತೆ. ಕಾಂಟ್ಯಾಕ್ಟ್ ನಂಬರ್ ಆಫ್ ದ ಕ್ಯಾಂಡಿಡೇಟ್, ಕಾಂಟ್ಯಾಕ್ಟ್ ನಂಬರ್ ಹಾಕಿ, ಇಮೇಲ್ ಐ ಡಿ ಹಾಕಿ, ಅದೇ ರೀತಿ ಸ್ಕೂಲ್ ಡೀಟೇಲ್ಸ್ ಹಾಕಿ, ಓ ಟಿ ಪಿ ಜನ್ರೇಟ್ ಆಗುತ್ತೆ. ಸೊ ಓ ಟಿ ಪಿ ಹಾಕಿ ಸಬ್ಮಿಟ್ ಕೊಡಿ, ಅಪ್ಲಿಕೇಶನ್ನ ಪ್ರಿಂಟ್ ತೊಗೊಳ್ಳಿ. ಆಮೇಲೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ನಂಬರ್ ನಿಮಗೆ ಬಂದಿರುತ್ತೆ, ಅವಲ್ಲಿ ಸಬ್ಮಿಟ್ ಮಾಡಿದ ಕೂಡಲೇ ಅಪ್ಲಿಕೇಶನ್ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ, ಇಲ್ಲಿ ಎಂಟ್ರಿ ಹಾಕಿದ ಕೂಡಲೇ ನಿಮಗೆ ಡಾಕ್ಯುಮೆಂಟ್ಸ್ ಕೇಳುತ್ತೆ, ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಮೇಕ್ ಪೇಮೆಂಟ್. ಸೊ ನೀವಿಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ವ್ಯೂ ಅಂತ ಕೊಟ್ಟರೆ ಪೇಮೆಂಟ್ಸ್ ಬರುತ್ತೆ. ನೀವು ಆನ್ಲೈನಲ್ಲಿ ಮಾಡ್ಬೋದು, ಇಲ್ಲಪ್ಪ ಅಂತಂದರೆ ಚಲನ್ ಮುಖಾಂತರನೂ ಕೂಡ ನೀವು ತೊಗೋಬೋದು. ಪೇಮೆಂಟ್ ಆಯ್ತಂದರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟಾಗಿ ಸಬ್ಮಿಟ್ ಆದಂಗೆ ಅಲ್ಲಿ ಪ್ರೊಸೆಸ್, ಅದು ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅದನ್ನು ನಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ಅವರು ಮಾಡ್ತಾರೆ. ಅದೇ ರೀತಿ ಅಪ್ಲಿಕೇಶನ್ ಸ್ಟೇಟಸನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅಪ್ಲಿಕೇಶನ್ ನಂಬರ್ ಹಾಕ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲಿಕೇಶನ್ ನಂಬರ್ ಹಾಕ್ಕೊಂಡು ವ್ಯೂ ಅಂತ ಕೊಟ್ಟರೆ ನಿಮಗೆ ಏನಪ್ಪ ಅಂತಂದರೆ ನೀ ಅಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಏನಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಏನು ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರೂ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವಿಡಿಯೋಸ್ ತುಂಬ ಜನ ನೋಡ್ತಿದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.